ಸ್ನೇಹಿತರೆ ಡಿಸೆಂಬರ್ ಶನಿವಾರ ಸ್ಯಾಟರ್ಡೆ ಅಂದ್ರೆ ನಾಲ್ಕನೇ ತಾರೀಕು ಶನಿವಾರ ದಿವಸ ಅಮಾವಾಸ್ಯ ದಿವಸ ಸೂರ್ಯಗ್ರಹಣ ಅದ ಅಂತೇಳಿ ಇದೆಯಾ ಅಂತೇಳಿ ಭಾಳ ಮಂದಿ ನಂಗೆ ಪ್ರಶ್ನೆಯನ್ನು ಕೇಳಿರಿ. ಅದಕ್ಕೆ ಅದನ್ನು ನಾನು ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ. ನಾಲ್ಕನೇ ತಾರೀಕು ಶನಿವಾರ ದಿವಸ ಅನುರಾಧ ನಕ್ಷತ್ರ ಸುಕರ್ಮ ಯೋಗ ವೃಶ್ಚಿಕ ರಾಶಿಯಲ್ಲಿ ಚಂದ್ರನಿದ್ದಾನೆ. ಹೀಗಾಗಿ ಆ ದಿನ ಯಾವುದೇ ನಾವು ಒಂದು ಗ್ರಹಣದ ಆಚರಣೆಯನ್ನು ಮಾಡಬಾರ್ದು. ಆ ದಿನ ನಮ್ಮ ದೇಶದಲ್ಲಿ ಇಲ್ಲ ಅಂತಂದಮೇಲೆ ನಮಗೆ ಆಚರಣೆ ಬರೋದಿಲ್ಲ. ಅದಕ್ಕೆ ಯಾವುದೇ ಗ್ರಹಣದ ಆಚರಣೆಯನ್ನು ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ನಾನು ಪಂಚಾಂಗವನ್ನು ನೋಡಿ ನೋಡಿನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆ ದಿನ ಶನಿವಾರ ದಿವಸ ಅಮಾವಾಸ್ಯ ದಿವಸ ನಾವು ಯಾವ ರೀತಿ ಯಥಾಪ್ರಕಾರವಾಗಿ ಲಕ್ಷ್ಮೀ ಪೂಜೆ ಕಳಶ ಇಟ್ಟು ಲಕ್ಷ್ಮೀ ಪೂಜೆಯನ್ನು ಮಾಡ್ತೀರೋ ಅದೇ ಪ್ರಕಾರವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಅನ್ನ ಪಾಯಸ ಅಡುಗೆ ನೈವೇದ್ಯವನ್ನು ಮಾಡ್ಬೋದು. ಅಮಾವಾಸ್ಯ ಆಚರಣೆ ಯಾವ ರೀತಿ ಯಥಾಪ್ರಕಾರ ಮಾಡ್ತೀರೋ ಅದೇ ಪ್ರಕಾರವಾಗಿ ಮಾಡಿರಿ. ಆ ದಿವಸ ಯಾವುದೇ ಗ್ರಹಣದ ಒಂದು ಆಚರಣೆ ಮಾಡೋದು ಬೇಡ. ಯಾಕಂದರೆ ನಮ್ಮ ದೇಶದಲ್ಲಿ ಇಲ್ಲ ಅಂತಂದಮೇಲೆ ನಾವು ಆಚರಣೆಯನ್ನು ಮಾಡಬಾರ್ದು ಅಂಥೇಳಿ. ಬಹಳ ಜನ ಕೇಳಿ ಕೆಲವು ರಾಶಿ ನಕ್ಷತ್ರಗಳಿಗೆ ಏನಾದರೂ ತೊಂದರೆ ಇದೆಯಾ ಅಂಥೇಳಿ. ಈ ನಮ್ಮ ಗ್ರಹಣ ಈ ಕೆಲವೊಂದು ಅಂದರೆ ಇಲ್ಲ, ನಾನಂತೂ ಹೇಳ್ತೀನಿ ಆ ಥರದ್ದು ಯಾವುದೇ ದೋಷ ಯಾರಿಗೂ ದೋಷ ಇಲ್ಲವೇ ಇಲ್ಲ. ಯಾಕಂದರೆ ಆ ಗ್ರಹಣದ ಸಮಯದಲ್ಲಿ ಈಗ ಯಾವುದೋ ಒಂದು ಅಮೇರಿಕ ದೇಶ ಆಗದ ಅಥವಾ ಆಫ್ರಿಕಾ ದೇಶದ ಯಾವುದೋ ಒಂದು ದೇಶದಲ್ಲಿ ಆಗ್ತಾ ಇರುವಂಥ ಸಮಯದೊಳಗೆ ನಮ್ಮ ದೇಶದಲ್ಲಿ ನಾವು ರಾತ್ರಿಯನ್ನು ಆದಾಗ ಅಲ್ಲೇ ಹಗಲಾದಾಗ ನಮಗೆ ರಾತ್ರಿ ಆಗಿಬಿಟ್ಟಿರ್ತದೆ. ಅಂಥ ಸಮಯದೊಳಗೆ ನಮಗೆ ಆ ಒಂದು ಗ್ರಹಣದ ಸೂರ್ಯನ ಕಿರಣಗಳೇ ನಮಗೆ ಬೀಳಲಿಲ್ಲ ಅಂದ್ರೆ ನಮಗೆ ಯಾವುದೇ ದೋಷಗಳು ಇರುವುದಿಲ್ಲ. ಅದಕ್ಕೆ ನಮಗೆ ಅದು ಗೋಚರ ಆಗಬೇಕು. ಆ ಗ್ರಹಣ ಗೋಚರ ಆದಾಗ ಮಾತ್ರ ನಮಗೆ ದೋಷ ತಟ್ಟದೆ. ಆವಾಗ ನಾವು ಆಚರಣೆಯನ್ನು ಮಾಡಲೇಬೇಕಾಗ್ತದೆ. ಅದಕ್ಕೆ ಪಂಚಾಂಗನವರು ಪ್ರತಿ ನಿಮಿಷ ಗಂಟ ಪಳ ಎಂದು ಹಿಡಿದು ಎಲ್ಲವನ್ನು ಕೊಟ್ಟಿರ್ತಾರೆ. ಅದಕ್ಕೆ ಯಾವುದೇ ಪಂಚಾಂಗನೊಳಗೂ ಈ ಅಮಾವಾಸ್ಯ ಗ್ರಹಣದ ಬಗ್ಗೆ ಎಲ್ಲೂ ಕೊಟ್ಟಿಲ್ಲ. ಅಂದಮೇಲೆ ಆಚರಣೆ ಮಾಡಲೇಬಾರ್ದು. ನಮಗಿಲ್ಲದನ್ನು ನಾವು ಆಚರಣೆಯನ್ನು ಮಾಡಬಾರ್ದು. ಆ ಆಚರಣೆಯನ್ನು ಇಲ್ಲ ನಮಗೆ ಇಲ್ಲ ಅಂತಂದಮೇಲೆ ಯಾವುದೇ ರಾಶಿ ನಕ್ಷತ್ರಗೂ ದೋಷ ಏನೂ ಇಲ್ಲ ಅಂತ ನಾನು ಹೇಳ್ತೀನಿ ಅಷ್ಟ. ಇನ್ನು ನಿಮ್ಗೆ ಯಾರಿಗೆ ಈ ಆಚರಣೆ ಮಾಡ್ತೀವಿ ಕೆಲವೊಬ್ಬರು ಹೇಳ್ತಿರ್ತಾರೆ ನಾವು ಮಾಡ್ತೀವಿ ಅನ್ನೋರು ಮಾಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಆದರೆ ಪಂಚಾಂಗದ ಪ್ರಕಾರ ಯಾವುದೇ ಗ್ರಹಣ ದೋಷ ನಮಗಿಲ್ಲ, ಗ್ರಹಣದ ಒಂದು ಆಚರಣೆ ನಮಗಿಲ್ಲ ಅಂಥೇಳಿ ನಾ ಹೇಳ್ತೀನಿ. ಅಷ್ಟೇ ಅಲ್ಲ, ಗರ್ಭಿಣಿ ಸ್ತ್ರೀಯರು ಕೂಡ ಏನು ಹೆದರುವಂಥ ಅವಶ್ಯಕತೆ ಇಲ್ಲ. ಯಾವುದೇ ಆಚರಣೆ ಗ್ರಹಣವೇ ನಮಗೆ ಸಂಭವಿಸಿದ ಅದು ಇದನ್ನ ನಾವು ಅದಕ್ಕೆ ಯಾವುದೇ ರೀತಿ ಹೆದರಬೇಡಿ.